ಹಲೋಯವರವನ್, ಸಖತ್ ಮೂವೀಸ್ ನಲ್ಲಿ ನಾವು 2007ರಲ್ಲಿ ರಿಲೀಸ್ ಆಗಿದ್ದಂತಹ ಬಿಫೋರ್ ದ ರೈನ್ಸ್ ಅನ್ನೋ ಮೂವಿಯನ್ನ ನೋಡೋಣ. ಈ ಕತೆ 1930ರ ಬ್ರಿಟಿಷ್ ಇಂಡಿಯಾ ಕಾಲದಲ್ಲಿ ಕೇರಳ ಬ್ಯಾಕ್ಡ್ರಾಪ್ ಅಲ್ಲಿ ನಡೆಯುತ್ತೆ. ಈ ಕಥೆಯಲ್ಲಿ ಮೂರು ಮುಖ್ಯ ಪಾತ್ರಗಳು ಇರ್ತವೆ, ಅವರೇ ಹೆನ್ರಿ, ಡಿಕೆ ಮತ್ತು ಸಂಜನಾ. ಹೆನ್ರಿ ಬಂದು ಬ್ರಿಟನ್ಗೆ ಸೇರಿದಂತಹ ಇಂಜಿನಿಯರ್. ಆತ ಕೇರಳದ ಫಾರೆಸ್ಟ್ಗಳ ನಡುವಿನಿಂದ ರೋಡ್ಗಳನ್ನ ಮಾಡೋದಕ್ಕೆ ಬ್ರಿಟಿಷ್ ಗವರ್ಮೆಂಟ್ ನಿಂದ ಪರ್ಮಿಷನ್ ಅನ್ನ ತಗೊಂಡಿರ್ತಾನೆ. ಬೆಟ್ಟ ಗುಡ್ಡ ಕಾಡುಗಳಿಂದ ತುಂಬಿದಂತಹ ಆ ಪ್ರದೇಶದಲ್ಲಿ ರಸ್ತೆಗಳನ್ನ ನಿರ್ಮಿಸೋದು ತುಂಬಾ ಕಷ್ಟ ಸಾಧ್ಯವಾದ ಕೆಲಸನೇ. ಆದ್ರೆ ಅದೆಲ್ಲವನ್ನೂ ಮೀರಿ ಅವನೇನಾದ್ರೂ ಆ ಪ್ರದೇಶದಲ್ಲಿ ರೋಡುಗಳನ್ನ ನಿರ್ಮಿಸಿದ್ರೆ ಅವನಿಗೆ ತುಂಬಾ ದೊಡ್ಡ ಹೆಸರು ಬರುತ್ತೆ. ಹಾಗಾಗಿ ಹೆನ್ರಿ ಆ ಪ್ರದೇಶದಲ್ಲಿ ಇರುವಂತಹ ಡಿಕೆ ಹೆಲ್ಪ್ ತಗಂತಾನೆ. ಇನ್ನು ಡಿಕೆ ಅನ್ನೋ ವ್ಯಕ್ತಿ ಆ ಏರಿಯಾದಲ್ಲಿ ತುಂಬಾ ಹೆಸರು ಪಡೆದಂತಹ ಎಜುಕೇಟೆಡ್, ಅವನ ಮಾತನ್ನ ಎಲ್ಲರೂ ಕೂಡ ಕೇಳ್ತಾರೆ. ಇನ್ನು ಹೆನ್ರಿ ಮತ್ತು ಡಿಕೆ ನಡುವೆ ಬಾಸ್ ಅಂಡ್ ಎಂಪ್ಲಾಯ್ ಸಂಬಂಧವಲ್ಲದೆ ಫ್ರೆಂಡ್ಶಿಪ್ ಕೂಡ ಇರುತ್ತೆ. ಈ ರೋಡ್ ರೆಡಿ ಆದ್ಮೇಲೆ ಈ ರೋಡ್ಗೆ ನಿನ್ನೆಸರೇ ಇರ್ತೀನಿ ಅಂತ ಹೆನ್ರಿ ಹಾಗಾಗ ಇವನ ಹತ್ರ ಹೇಳ್ತಾ ಇರ್ತಾನೆ. ಆ ಸ್ನೇಹದ ಮುಂದುವರಿದ ಭಾಗವಾಗಿ ಹೆನ್ರಿ ಇಂಗ್ಲೆಂಡ್ ನಲ್ಲಿ ತಯಾರಾಗಿದ್ದಂತಹ ಒಂದು ಪಿಸ್ತೋಲ್ ಅನ್ನ ಡಿಕೆಗೆ ಗಿಫ್ಟ್ ಆಗಿ ಕೊಡ್ತಾನೆ. ಡಿಕೆ ಅದನ್ನ ಕೈಗೆ ತಗೊಳ್ಳುತ್ತಲೇ ತುಂಬಾ ಖುಷಿ ಆಗ್ತಾನೆ, ಯಾಕಂದ್ರೆ ಅದು ಅವನಿಗೆ ತುಂಬಾ ಲಕ್ಸುರಿಯಸ್ ಆದಂತಹ ಗಿಫ್ಟ್ ಆಗಿ ಕಾಣಿಸುತ್ತೆ. ಇನ್ನು ಡಿಕೆಯನ್ನ ಆ ಏರಿಯಾದ ಕೆಲವು ಜನ, ನೀನ್ ತುಂಬಾ ಓದ್ಕೊಂಡಂತವನು, ಪ್ರಪಂಚ ಗೊತ್ತಿರೋನು, ನಿನ್ನಂತವನೇನಾದ್ರೂ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ರೆ ನಿನ್ನ ದಾರಿಯಲ್ಲೇ ತುಂಬಾ ಜನ ನಡೀತಾರೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಡಿಕೆಗೆ ಅದರ ಬಗ್ಗೆ ಅಂತ ಇಂಟ್ರೆಸ್ಟ್ ಏನು ಇರೋದಿಲ್ಲ. ಆದ್ರೆ ಇವನ ಸಿದ್ಧಾಂತನೇ ಬೇರೆ, ಯಾರು ರಾಜ ಆಳಿದ್ರೇನು, ಎಲ್ಲ ಜನರಿಗೂ ಒಂದು ಊರು, ತಲೆ ಮೇಲೆ ಒಂದು ಸೂರು, ಮಾಡೋದಕ್ಕೆ ಎಲ್ಲರಿಗೂ ಕೆಲಸ ಸಿಕ್ಕರೆ ಅಷ್ಟೇ ಸಾಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಹೆನ್ರಿ ಜೊತೆಯಲ್ಲಿದ್ರೆ ತನ್ನ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಅವನ ಉದ್ದೇಶವಾಗಿರುತ್ತೆ. ಹಾಗಾಗಿನೇ ಅವನು ಸ್ವಾತಂತ್ರ್ಯ ಚಳುವಳಿಯಂತಹ ಹೋರಾಟಗಳನ್ನ ಅಷ್ಟಾಗೇನು ಇಷ್ಟಪಡೋದಿಲ್ಲ. ಹೆನ್ರಿಗೆ ರೋಡ್ ಕೆಲಸದಲ್ಲಿ ಮಾತ್ರವಲ್ಲದೆ ಪರ್ಸನಲ್ ವಿಷಯಗಳಲ್ಲೂ ಕೂಡ ಡಿಕೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಇನ್ನು ಸಂಜನಾ, ಆಕೆ ಹೆನ್ರಿ ಮನೆಯಲ್ಲಿ ಕೆಲಸದವಳಾಗಿರ್ತಾಳೆ. ಆಕೆಗೆ ಮದುವೆಯಾಗಿರುತ್ತೆ, ತನಗೆ ಇಷ್ಟ ಇಲ್ಲದವನ ಜೊತೆ ಅವಳ ಮನೆಯವರು ಅವಳ ಮದುವೆಯನ್ನ ಮಾಡಿರ್ತಾರೆ. ಆತನೇನು ಸಣ್ಣ ಪುಟ್ಟದಕ್ಕೆಲ್ಲ ಚೆನ್ನಾಗಿ ಬೈತಾನೆ, ಅವಳನ್ನ ಆಗಾಗ ಹೊಡಿತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಹೆನ್ರಿಯ ಹೆಂಡತಿ ಮತ್ತು ಮಕ್ಕಳು ಒಂದೆರಡು ತಿಂಗಳು ಇಂಗ್ಲೆಂಡ್ ನಲ್ಲಿ ಇದ್ದು ಬರ್ತೀವಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ. ಹೀಗೆ ದಿನಗಳು ಕಳೆ ತೊಡಗ್ತವೆ. ಹೆಂಡತಿ ಇಂಗ್ಲೆಂಡ್ಗೆ ಹೋಗಿದ್ದರಿಂದ ಹೆನ್ರಿಯ ಗಾಳಿ ಸಂಜನಾ ಸುತ್ತಮುತ್ತ ಸುಳಿದಾಡ ತೊಡಗುತ್ತೆ. ಅಂಡ್ ಆ ತಂಪಾದ ಗಾಳಿ ಸಂಜನಾ ಮನಸ್ಸಿನಲ್ಲೂ ಹಿತವಾದ ಅಲೆಗಳನ್ನೇ ಬಿಸಿಬಿಡುತ್ತೆ. ಹೆನ್ರಿ ತುಂಬಾ ರೊಮ್ಯಾಂಟಿಕ್ ಫೆಲೋ, ಸ್ವೀಟ್ ಆದ ಮಾತುಗಳನ್ನ ಹೇಳಿ ಹತ್ತಿರಕ್ಕೆ ಸೆಳ್ಕೊಳ್ಳೋದ್ರಲ್ಲಿ ಸಿದ್ಧಾಸ್ತ. ಬಲಹೀನ ಕ್ಷಣದಲ್ಲಿ ಆ ಏಕಾಂತವಾಸದಲ್ಲಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತೆಲ್ಲ ಹೇಳಿ ಸಂಜನಾಗೆ ಪ್ರೀತಿಯ ವೆಲ್ಕಮ್ ಮಾಡ್ತಾನೆ. ಸಂಜನಾಗೂ ಕೂಡ ಹೆನ್ರಿಯ ಮಾತುಗಳು ತುಂಬಾ ಮಧುರವಾದ ಫೀಲಿಂಗ್ಸ್ ಅನ್ನ ಕ್ರಿಯೇಟ್ ಮಾಡತೊಡಗ್ತವೆ. ಮನೆಯಲ್ಲಿ ನೋಡಿದ್ರೆ ಸದಾ ಬೈಯುವಂತಹ, ಜಗಳವಾಡುವಂತಹ ಒರಟು ಗಂಡ, ಇಲ್ಲಿ ನೋಡಿದ್ರೆ ಸ್ವೀಟ್ ಆಗಿ ಮಾತಾಡಿಸುವಂತಹ, ಆಪ್ಯಾಯಮಾನವಾಗಿ ಸೆಳೆದುಕೊಳ್ಳುವಂತಹ ಹೆನ್ರಿ. ಸಿಚುಯೇಷನ್ ಆಟೋಮೆಟಿಕ್ ಆಗಿ ಅವಳನ್ನ ಹೆನ್ರಿಯ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಹೀಗೆ ಇಬ್ಬರ ಮಧ್ಯೆ ಅಫೇರ್ ಶುರುವಾಗುತ್ತೆ. ಇನ್ನು ಮನೆಯಲ್ಲಿ ಯಾರೂ ಕೂಡ ಇಲ್ಲದೇ ಇರೋದ್ರಿಂದ ಶೃಂಗಾರದ ಜಲಪಾತ ಧುಮ್ಮಿಕ್ಕಿಯರೇ ತೊಡಗುತ್ತೆ. ಇನ್ನು ಡಿಕೆಗೆ ಹೆನ್ರಿ ಮತ್ತು ಸಂಜನಾ ನಡುವೆ ಇರುವ ಸಂಬಂಧದ ಬಗ್ಗೆ ಗೊತ್ತಾಗುತ್ತೆ. ಇನ್ನು ಹಳ್ಳಿಗಳಲ್ಲಿ ರೂಲ್ಸು ರೆಗ್ಯುಲೇಷನ್ಸು ಎಷ್ಟು ಸ್ಟ್ರಿಕ್ಟ್ ಆಗಿರ್ತವೆ ಅಂತ ಹೆನ್ರಿಗೆ ಗೊತ್ತಿರೋದಿಲ್ಲ. ಸಂಜನಾಗ್ ಮಾತ್ರ ಅವನ ಮೋಜಿನಲ್ಲಿ ಮುಳುಗಿರೋದ್ರಿಂದ ಅವ್ಯಾವ ಕೂಡ ನೆನಪಿಗೆ ಬರೋದಿಲ್ಲ. ಆದ್ರೆ ಡಿಕೆಗೆ ಅರ್ಥವಾಗುತ್ತೆ ಈ ಸಂಬಂಧದಿಂದ ದೊಡ್ಡ ರಾದ್ದಾಂತನೇ ಶುರುವಾಗುತ್ತೆ ಅಂತ. ಎಲ್ಲ ಗೊತ್ತಾದ್ರೂ ಕೂಡ ಅವರಿಬ್ಬರ ನಡುವಿನ ವ್ಯವಹಾರ ನನಗ್ಯಾಕೆ ಅಂದ್ಕೊಂಡು ಸುಮ್ಮನಾಗಿ ಬಿಡ್ತಾನೆ. ಆದ್ರೆ ಡಿಕೆ ಅಂದ್ಕೊಂಡಂತೆ ನಡೆಯೋದಕ್ಕೆ ತುಂಬಾ ದಿನಗಳೇನೂ ಬೇಕಾಗೋದಿಲ್ಲ. ಇಂಗ್ಲೆಂಡಿನಿಂದ ಹೆನ್ರಿಯ ಹೆಂಡತಿ ಮಕ್ಕಳು ವಾಪಸ್ ಬರ್ತಾರೆ. ಇನ್ಮೇಲೆ ಹೆನ್ರಿ ನನ್ನನ್ನು ಲೆಕ್ಕ ತಗೊಳ್ಳೋದಿಲ್ಲೋ ಏನೋ ಅಂತ ಸಂಜನಾ ಒಳಗೊಳಗೆ ಕುಮಲ ತೊಡಗ್ತಾಳೆ. ಆದ್ರೆ ಹೆನ್ರಿಗೆ ಮಾತ್ರ ಸಂಜನಾ ತುಂಬಾ ಇಷ್ಟವಾಗಿರ್ತಾಳೆ. ಅವಳೊಂದಿಗೆ ಕಳೆಯುವಂತ ಪ್ರತಿ ಕ್ಷಣ ಕೂಡ ಇವನನ್ನ ತುಂಬಾ ಖುಷಿಯಾಗಿಸುತ್ತೆ. ಹಾಗಾಗಿ ಇವರಿಬ್ಬರು ಮನೆಯನ್ನ ಬಿಟ್ಟು ಫಾರೆಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಕಾಡು ಮೇಡುಗಳ ನಡುವೆ ಸ್ವಚ್ಛಂದವಾಗಿ ವಿಹರಿಸತೊಡಗ್ತಾರೆ. ಅವರಿಬ್ಬರು ಕೂಡ ರೊಮ್ಯಾನ್ಸ್ ನ ಪೀಕ್ ನಲ್ಲಿದ್ದಾಗ ಅನಾಮಿಕ ವ್ಯಕ್ತಿಯೊಬ್ಬ ಅವರಿಬ್ಬರನ್ನ ನೋಡ್ಬಿಡ್ತಾನೆ. ಆದ್ರೆ ಅವನಿಗೆ ಸಂಜನಾ ಜೊತೆ ಇದ್ದಂತ ವ್ಯಕ್ತಿ ಯಾರು ಅಂತ ಮಾತ್ರ ಗೊತ್ತಾಗೋದಿಲ್ಲ. ಈ ವಿಷಯ ನೇರವಾಗಿ ಸಂಜನಾಳ ಗಂಡನಿಗೆ ಗೊತ್ತಾಗುತ್ತೆ. ಅಸಲೇ ಹೆಂಡತಿಯನ್ನ ಸುಮ್ ಸುಮ್ನೆ ಹಿಂಸೆ ಮಾಡ್ತಾ ಇದ್ದ, ಇನ್ನು ಈ ವಿಷಯ ತಿಳಿದ್ರೆ ಸುಮ್ಮನೆ ಇರ್ತಾನ, ಯಾರ್ಯಾರ ಜೊತೆ ಏನೇನ್ ನಡೆಸ್ತಾ ಇದೆ ಹೇಳು ಅಂತ ಚಿತ್ರ ಹಿಂಸೆ ಮಾಡತೊಡಗ್ತಾನೆ. ಆದ್ರೆ ಅವಳು ಮಾತ್ರ ಹೆನ್ರಿ ಹೆಸರನ್ನ ಹೇಳಲ್ಲ. ಹಾಗೋ ಈಗ ಅವನಿಂದ ತಪ್ಪಿಸಿಕೊಂಡು ಹೆನ್ರಿ ಹತ್ರಕ್ಕೆ ತಲುಪ್ತಾಳೆ. ತುಂಬಾ ಸ್ಟ್ರೈನ್ ಆಗಿದ್ದಂತಹ ಸಂಜನಾಳನ್ನ ಹೆನ್ರಿ ಡಿಕೆಯ ಮನೆಗೆ ಕರ್ಕೊಂಡು ಹೋಗ್ತಾನೆ. ಡಿಕೆ ಈ ಅಕ್ರಮ ಸಂಬಂಧದ ವಿಷಯ ಪಂಚಾಯತಿಗೆ ಏನಾದ್ರೂ ಹೋದ್ರೆ ಪರಿಣಾಮ ಏನೇನಾಗುತ್ತೆ ಅನ್ನೋದನ್ನೆಲ್ಲ ಹೆನ್ರಿಗೆ ಹೇಳ್ತಾನೆ. ಸಂಜನಾ ಕೂಡ ಮತ್ತೆ ನಾನು ನನ್ನ ಗಂಡನ ಮನೆಗೆ ವಾಪಸ್ ಹೋಗೋದಿಲ್ಲ ಅಂತಾಳೆ. ಹೆನ್ರಿ ಏನ್ ಪರವಾಗಿಲ್ಲ, ನಿನಗೇನೂ ಕೂಡ ಆಗದಂತೆ ನಾನು ನೋಡ್ಕೊಳ್ತೀನಿ ಅಂತ ಅವಳಿಗೆ ಧೈರ್ಯವೇನೋ ಹೇಳ್ತಾನೆ. ಆದ್ರೆ ಈ ವಿಷಯ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ಅವನು ಊಹಿಸಿರೋದಿಲ್ಲ.
ಯಾಕಂದ್ರೆ ಈ ವಿಷಯ ಏನಾದರೂ ನನ್ನ ಹೆಂಡತಿಗೆ ಗೊತ್ತಾದ್ರೆ ನನ್ನ ಮ್ಯಾರೇಜ್ ಲೈಫ್ ಹಾಳಾಗೋಗುತ್ತೆ ಮತ್ತು ತಾನು ತಗೊಂಡಿರುವಂತಹ ಈ ರೋಡ್ನ ಕಾಂಟ್ರಾಕ್ಟ್ ಕೆಲಸ ಅರ್ಧದಲ್ಲೇ ನಿಂತು ಬಿಡುತ್ತೆ ಸೊ ಅಲ್ಲಿಗೆ ನನ್ನ ಲೈಫೇ ಬರ್ಬಾದಾಗೋಗುತ್ತೆ ಅಂತ ಅಂದ್ಕೊಳ್ತಾನೆ ಹಾಗಾಗಿ ಅವನು ಡಿ ಕೆಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಸಂಜನಾಳನ್ನ ಇಲ್ಲಿಂದ ದೂರಕ್ಕೆ ಕಳಿಸಿಬಿಡು ಅಂತ ಹೇಳ್ತಾನೆ ಡಿ ಕೆ ಹೆನ್ರಿ ಹೇಳಿದ ಹಾಗೇನೆ ಸಂಜನಾಳನ್ನ ಕರೆದುಕೊಂಡು ಹೋಗಿ ಒಂದು ಬೋಟನ್ನು ಹತ್ತಿಸ್ತಾನೆ ಸಂಜನಾ ಹೆನ್ರಿ ಯಾವಾಗ ಬರ್ತಾನೆ ಅಂತ ಕೇಳ್ತಾಳೆ ಡಿ ಕೆ ಹೆನ್ರಿ ಕೊಟ್ಟಂತಹ ದುಡ್ಡನ್ನು ಅವಳ ಕೈಗಿಟ್ಟು ಹೆನ್ರಿ ನಿನ್ನನ್ನು ಮತ್ತೆ ಮೀಟ್ ಮಾಡಲ್ಲ ಅಂತಾನೆ ಆದರೆ ಸಂಜನಾ ಡಿ ಕೆಯ ಮಾತನ್ನು ನಂಬಲ್ಲ ಹೆನ್ರಿ ನನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ ಹೇಳ್ತಾಳೆ ಆಗ ಡಿ ಕೆ ಈಗಲಾದರೂ ಎಚ್ಚೆತ್ಕೋ ಅವನಿಗೆ ಅವನ ಹೆಂಡತಿ ಮಕ್ಕಳು ಅವನ ಲೈಫು ಅವನ ಫ್ಯೂಚರ್ ಅಷ್ಟೇ ಮುಖ್ಯ ಅಂತ ಹೇಳಿ ಅವಳನ್ನು ಬಲವಂತವಾಗಿ ಬೋಟ್ಗೆ ಎತ್ತಿಸಿ ಕಳಿಸಿಬಿಡ್ತಾನೆ ಆದರೆ ಸಂಜನಾ ಓದಂತೆ ಹೋಗಿ ಮತ್ತೆ ರಾತ್ರಿಗೆ ವಾಪಸ್ ಬಂದ್ಬಿಡ್ತಾಳೆ ಡಿ ಕೆಯನ್ನ ನೀನು ನನಗೆ ಸುಳ್ಳುಗಳನ್ನು ಹೇಳಿ ನನ್ನನ್ನು ಸಾಗಾಕದೆ ಅಂತ ಹೇಳಿ ಅವನ ಜೊತೆ ವಾದಿಸತೊಡಗ್ತಾಳೆ ಅಷ್ಟರಲ್ಲಿ ಹೆನ್ರಿ ಅಲ್ಲಿಗೆ ಬರ್ತಾನೆ ಆಗ ಸಂಜನಾ ಹೆನ್ರಿಯನ್ನು ಕೇಳ್ತಾಳೆ ನೀನು ನನ್ನನ್ನು ಪ್ರೀತಿಸ್ದ ಇಲ್ವಾ ಅಂತ ಹೆನ್ರಿಗೂ ಕೂಡ ಸಂಜನೆ ಮೇಲೆ ಫೀಲಿಂಗ್ಸ್ ಇರುತ್ತೆ ಆದರೆ ಅವಳು ಇಲ್ಲಿಂದ ಹೋದ್ರೇ ಈ ಸಮಸ್ಯೆಗಳೆಲ್ಲ ಬಗೆಹರಿತವೆ ಅಂದ್ಕೊಂಡು ನಾನು ನಿನ್ನನ್ನು ಪ್ರೀತಿಸಲಿಲ್ಲ ಅಂತ ಹೇಳ್ತಾನೆ ಅದನ್ನು ಕೇಳುತ್ತಲೇ ಸಂಜನೆಗೆ ಮಾತುಗಳೇ ನಿಂತು ಹೋಗ್ತವೆ ಪಕ್ಕದಲ್ಲೇ ಡಿ ಕೆಗೆ ಹೆನ್ರಿ ಕೊಟ್ಟಿದ್ದಂಥ ಪಿಸ್ತಲ್ ಇರುತ್ತೆ ಅದು ಸ್ವಲ್ಪ ಸಂಜನಾಳ ಕೈಗೆ ತಾಗುತ್ತೆ ಹೆನ್ರಿ ಹೇಳಿದ ಮಾತಿನ ಶಾಕ್ನಲ್ಲೇ ಅವಳು ಅಲ್ಲಿದ್ದ ಪಿಸ್ತೂಲನ್ನು ತೆಗೆದುಕೊಳ್ತಾಳೆ ಅವಳ ಮನಸ್ಸಲ್ಲಿ ಈ ಪ್ರಪಂಚದಲ್ಲಿ ನನ್ನನ್ನು ಪ್ರೀತಿಸೋರು ಯಾರೂ ಇಲ್ಲ ಅಂತ ಅನಿಸ್ತಾ ಇರುತ್ತೆ ಅವಳು ಆ ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಅಲ್ಲೇ ಸತ್ತು ಹೋಗ್ತಾಳೆ ಕ್ಷಣ ಮಾತ್ರದಲ್ಲಿ ಜರುಗುವಾದಂತಹ ಈ ಹಠಾತ್ ಘಟನೆಯಿಂದ ಡಿ ಕೆ ಮತ್ತು ಹೆನ್ರಿ ಶಾಕ್ ಆಗ್ತಾರೆ ಯಾರ ಕಣ್ಣಿಗಾದರೂ ಬಿದ್ದರೆ ಈ ವಿಷಯವೆಲ್ಲವೂ ಕೂಡ ಹೊರಗೆ ಬರುತ್ತೆ ಅಂದ್ಕೊಂಡು ಹೆನ್ರಿ ಸಂಜನಾ ಬಾಡಿಗೆ ಕಲ್ಲುಗಳನ್ನು ಕಟ್ಟಿ ನೀರಿನೊಳಕ್ಕೆ ಬಿಸಾಕ್ತಾನೆ ಇಂಥದ್ದೇನಾದರೂ ನಡೆದೇ ನಡೆಯುತ್ತೆ ಅಂತ ಮುಂದೇನೆ ಊಹಿಸಿದ್ದಂಥ ಡಿ ಕೆ ನನ್ನಿಂದ ಈ ಘಟನೆಗಳನ್ನು ತಡೆಯೋದಕ್ಕಾಗಲಿಲ್ಲ ಅನ್ನೋ ಗಿಲ್ಟ್ನಿಂದ ಹಾಗೆ ನಿಂತು ಬಿಡ್ತಾನೆ ಹೆನ್ರಿ ಮಾತ್ರ ನಡೆದಿದ್ದೇನೋ ನಡೆದೋಯ್ತು ಅಂದ್ಕೊಂಡು ರೋಡುಗಳನ್ನು ಕಂಪ್ಲೀಟ್ ಮಾಡೋ ಕೆಲಸದಲ್ಲಿ ಮುಳುಗಿ ಹೋಗ್ತಾನೆ ಇತ್ತ ಸಂಜನಾ ಕುಟುಂಬಸ್ಥರು ಸಂಜನಾ ಕಾಣಿಸ್ತಿಲ್ಲ ಅಂದ್ಕೊಂಡು ಎಲ್ಲ ಕಡೆ ಹುಡುಕತೊಡಗ್ತಾರೆ ಸಂಜನಾ ನಾಪತ್ತೆಯಾಗಿಬಿಟ್ಟಿದ್ದಾಳೆ ಅನ್ನೋ ವಿಷಯ ಊರಲ್ಲೆಲ್ಲ ಗುಲ್ಲಾಗಿ ಬಿಡುತ್ತೆ ಕೆಲವು ದಿನಗಳ ನಂತರ ಸಂಜನಾಳ ಬಾಡಿ ನೀರಿನ ಮೇಲೆ ತೇಲತೊಡಗುತ್ತೆ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಸಂಜನಾಳ ದೇಹದಲ್ಲಿರುವುದು ಇಂಗ್ಲೆಂಡ್ ಪಿಸ್ತೂಲ್ನಿಂದ ಬಂದಂತಹ ಬುಲೆಟ್ ಅನ್ನೋದು ತಿಳಿಯುತ್ತೆ ಮತ್ತು ಆ ಪಿಸ್ತೂಲನ್ನು ತನ್ನ ಜೊತೆಗೆ ಇದ್ದಂತಹ ಡಿ ಕೆಗೆ ಕೊಟ್ಟಿದ್ದಾನೆ ಅನ್ನೋದು ಹೆನ್ರಿಯ ಹೈಯರ್ ಆಫೀಸರ್ಗಳಿಗೆ ತಿಳಿಯುತ್ತೆ ಈ ಪ್ರದೇಶದಲ್ಲೆಲ್ಲ ಸಂಜನಾಳ ಸಾವಿನ ವಿಷಯ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿಬಿಟ್ಟಿದೆ ಸತ್ತೋಗಿದ್ದು ನಿನ್ನ ಮನೆಯಲ್ಲಿದ್ದಂಥ ಕೆಲಸದಿಂಗಸು ಇದರಿಂದೆ ನೀನಿದ್ರೂ ಇಲ್ಲದೇ ಇದ್ರೂ ಕೂಡ ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡು ಪೊಲೀಸರು ಈ ಆರೋಪವನ್ನು ಡಿ ಕೆ ಮೇಲೆ ಹಾಕ್ತಾರೆ ಆಗ ನಮಗೇನೂ ಸಂಬಂಧವಿಲ್ಲದಂತೆ ಆ ಊರಿನವರೇ ಆ ವಿಷಯವನ್ನು ಡಿಸೈಡ್ ಮಾಡ್ಕೊಳ್ತಾರೆ ಅಂತಾನೆ ಅದನ್ನು ಕೇಳಿದಂಥ ಹೆನ್ರಿಗೆ ತನ್ನಿಂದಾಗಿ ಡಿ ಕೆ ಈ ಕೇಸಲ್ಲಿ ಸಿಕ್ಕಾಕ್ಕೊಂಡ ಅಂತ ಅಂದ್ಕೊಳ್ತಾನೆ ಬೇಜಾರಾಗ್ತಾನೆ ಆದರೆ ನಂತರ ತನ್ನ ಫ್ಯೂಚರನ್ನು ನೆನೆದು ಸೆಲ್ಫಿಶ್ ಆಗಿ ಯೋಚನೆ ಮಾಡತೊಡಗ್ತಾನೆ ಮತ್ತು ಸೈಲೆಂಟ್ ಆಗಿ ಸೈಡ್ಗೆ ಎದ್ದುಬಿಡ್ತಾನೆ ಆದರೆ ಸಂಜನಾ ನಾಪತ್ತೆಯಾದ ದಿನದಿಂದ ಏನೇನು ನಡೀತಿದೆಯೋ ಎಲ್ಲವನ್ನೂ ಕೂಡ ಹೆನ್ರಿಯ ವೈಫ್ ಗಮನಿಸ್ತಾನೆ ಇರ್ತಾಳೆ ಕೊನೆಗೊಂದ್ಸಲ ಅವಳಿಗೆ ಅನಿಸೋದಕ್ಕೆ ಶುರುವಾಗುತ್ತೆ ಸಂಜನಾ ಸತ್ತೋಗೋದಕ್ಕೂ ನನ್ನ ಗಂಡನಿಗೂ ಏನೋ ಸಂಬಂಧ ಇದೆ ಅಂತ ಹೀಗಾಗಿ ಅವಳು ಹೆನ್ರಿಯನ್ನು ಈ ಬಗ್ಗೆ ಕೇಳ್ತಾಳೆ ಹೆನ್ರಿ ಕೂಡ ಆ ವಿಷಯವನ್ನು ಬಚ್ಚಿಡಲಾಗದೆ ಹೋಗ್ತಾನೆ ಹಾಗಾಗಿ ಅವನು ತನ್ನ ಮತ್ತು ಸಂಜನಾ ನಡುವೆ ಇದ್ದಂಥ ಸಂಬಂಧವೆಲ್ಲವನ್ನೂ ಕೂಡ ತನ್ನ ವೈಫ್ಗೆ ಹೇಳಿಬಿಡ್ತಾನೆ ಇದನ್ನು ಕೇಳಿದಂಥ ಹೆನ್ರಿ ಹೆಂಡತಿ ಹೆನ್ರಿಯ ಮುಖಕ್ಕೆ ಬಾರಿಸ್ತಾಳೆ ನಂತರ ತನ್ನ ಮಕ್ಕಳನ್ನು ಕರೆದುಕೊಂಡು ಹೆನ್ರಿಯನ್ನು ಇಲ್ಲೇ ಬಿಟ್ಟು ಇಂಗ್ಲೆಂಡ್ಗೆ ಹೊರಟು ಹೋಗ್ತಾಳೆ ಇನ್ನು ಸಂಜನಾಳ ಬಾಡಿಯಲ್ಲಿದ್ದಂತಹ ಬುಲೆಟ್ಟು ಡಿ ಕೆ ಪಿಸ್ತೂಲ್ನಿಂದ ಬಂದಿದ್ದು ಅಂತ ಗೊತ್ತಾದ ತಕ್ಷಣ ಊರಿನ ಗ್ರಾಮಸ್ಥರು ಡಿ ಕೆಯನ್ನು ಚೆನ್ನಾಗಿ ಹೊಡೆದು ಪಂಚಾಯತಿಗೆ ಎಳೆದುಕೊಂಡು ಹೋಗ್ತಾರೆ ಡಿ ಕೆ ನಾನು ಮರ್ಡರ್ ಮಾಡಿಲ್ಲ ಅಂತಾನೆ ಆದರೆ ಹೆನ್ರಿ ಹೆಸರನ್ನು ಬಾಯ್ಬಿಡಲ್ಲ ಡಿ ಕೆ ನಿಜ ಹೇಳ್ತಿದ್ದನೋ ಇಲ್ವೋ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ಅವರ ಸಂಪ್ರದಾಯದ ಪ್ರಕಾರ ಹಲವಾರು ಟೆಸ್ಟ್ಗಳನ್ನು ಮಾಡ್ತಾರೆ ಡಿ ಕೆ ಎಲ್ಲದರಲ್ಲೂ ಪಾಸಾಗ್ತಾನೆ ನಾನು ಅವಳನ್ನು ಕೊಂದಿಲ್ಲ ಅಂತ ಪ್ರಮಾಣ ಮಾಡ್ತಾನೆ ಆಗ ಊರಿಗೆಲ್ಲ ಮುಖ್ಯಸ್ಥರಾಗಿರುವಂತಹ ಡಿ ಕೆ ಫಾದರ್ ಅವನನ್ನು ಕೇಳ್ತಾರೆ ನೀನು ಅವಳನ್ನು ಕೊಂದಿಲ್ಲ ಅಂತ ನನಗೆ ಗೊತ್ತು ಆದರೆ ನಡೆದಿರೋ ಘಟನೆಗೆ ಮತ್ತು ನಿನಗೆ ಸಂಬಂಧ ಮಾತ್ರ ಇದೆ ಅದೇನು ಅಂತ ಹೇಳಿಬಿಡು ಅಂತಾರೆ ಆಗ ಫೈನಲಿ ಡಿ ಕೆ ಓಪನ್ ಆಗ್ತಾನೆ ಸಂಜನಾ ಮತ್ತು ಹೆನ್ರಿಯ ನಡುವೆ ನಡೆದ ಎಲ್ಲ ವಿಷಯವನ್ನು ಕೂಡ ಪಂಚಾಯಿತಿ ಎದುರು ಹೇಳಿಕೊಳ್ತಾನೆ ಆಗ ಅದನ್ನೆಲ್ಲ ಕೇಳಿಸಿಕೊಂಡಂತಹ ಊರಿನ ಮುಖ್ಯಸ್ಥ ಮತ್ತು ಡಿ ಕೆ ಫಾದರ್ ನಡೆದಿರೋ ಘಟನೆಯಲ್ಲಿ ನಿನ್ನದೂ ತಪ್ಪಿದೆ ಆ ಘಟನೆ ನಡೆಯದಂತೆ ನೀನು ತಪ್ಪಿಸೋದಕ್ಕೆ ತುಂಬ ಅವಕಾಶಗಳಿತ್ತು ಆದರೆ ನೀನು ಅದನ್ನು ಮಾಡಲಿಲ್ಲ ನೀನು ನಿನ್ನ ಸ್ವಾರ್ಥದಿಂದಾಗಿ ಸೈಲೆಂಟ್ ಆಗಿದ್ಬಿಟ್ಟೆ ಹಾಗಾಗಿ ಪಂಚಾಯಿತಿ ನಿನಗೆ ಒಂದೇ ಒಂದು ಶಿಕ್ಷೆಯನ್ನು ಕೊಡುತ್ತೆ ಅದೇನು ಅಂದರೆ ಇದೆಲ್ಲವನ್ನೂ ಕೂಡ ನಡೆಯೋದಕ್ಕೆ ಕಾರಣವಾದವನನ್ನು ಅದೇ ಪಿಸ್ತೂಲ್ನಿಂದ ನೀನು ಕೊಲ್ಲಬೇಕು ಅಂತ ಆರ್ಡರ್ ಮಾಡ್ತಾನೆ ಇಲ್ಲ ಅಂದರೆ ಬದುಕಿರೋವರೆಗೂ ನೀನು ಇವ್ರನೊಳಕ್ಕೆ ಬರೋಗಿಲ್ಲ ಯಾರ ಜೊತೆಯಲ್ಲೂ ಮಾತಾಡದಂತೆ ನಿನ್ನನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾರೆ ಇದರಿಂದಾಗಿ ಡಿ ಕೆ ಹೆನ್ರಿಯನ್ನು ಕೊಲ್ಲೋದಕ್ಕೆ ಅವನ ಬೆನ್ನು ಬೀಳ್ತಾನೆ ಇಬ್ಬರು ಕೂಡ ಓಡ್ತಾ ಓಡ್ತಾ ಅವರೇ ನಿರ್ಮಿಸಿದ್ದಂತಹ ರೋಡ್ನ ಮೇಲೆ ಬೀಳ್ತಾರೆ
ಹೆನ್ರಿಗೆ ಅರ್ಥವಾಗುತ್ತೆ ಡಿಕೆ ಯಾಕೆ ನನ್ನನ್ನು ಕೊಲ್ಲೋದಕ್ಕೆ ಬಂದಿದ್ದಾನೆ ಅಂತ. ಸರಿ ಕೊಂದಾಕು ಅಂತ ಶರಣಾಗಿ ಕಣ್ಣು ಮುಚ್ಚಿಕೊಳ್ತಾನೆ. ಆದರೆ ಅವರಿಬ್ಬರ ಮಧ್ಯೆ ಇದ್ದಂಥ ಫ್ರೆಂಡ್ಶಿಪ್ನ ಕಾರಣದಿಂದಾಗಿ ಡಿಕೆ ಅವನನ್ನು ಕೊಲ್ಲಲಾಗದೆ ಹೋಗ್ತಾನೆ. ಹೆನ್ರಿ ಜೊತೆ ಇಲ್ಲಿಂದ ಎದ್ದು ಹೊರಟೋಗು ಅಂತ ಹೇಳ್ತಾ ಹೆನ್ರಿ ತನಗೆ ಕೊಟ್ಟಿದ್ದಂಥ ಪಿಸ್ತೋಲನ್ನು ಅವನ ಮುಂದೆನೇ ಬಿಸಾಕ್ತಾನೆ. ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಜೋರಾದ ಮಳೆ ಶುರುವಾಗುತ್ತೆ. ತನ್ನೊಬ್ಬನ ಮೋಹದ ಕಾರಣದಿಂದಾಗಿ ಏನೆಲ್ಲ ಆಗೋಯ್ತು, ಎಷ್ಟೆಲ್ಲ ದುರ್ಘಟನೆಗಳು ನಡೆದುವುದು ಅಂತ ಹೆನ್ರಿ ಜೋರಾಗಿ ಹೇಳ್ತಾ ಪಶ್ಚಾತ್ತಾಪ ಪಡತೊಡಗ್ತಾನೆ. ಮಳೆ ನಿಲ್ಲುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರು ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಅದೇ ರಸ್ತೆಯಲ್ಲಿ ಘೋಷಣೆಗಳನ್ನು ಕೂಗ್ತಾ ಹೋಗ್ತಾ ಇರ್ತಾರೆ. ಡಿಕೆ ಎಲ್ಲವನ್ನೂ ಕೂಡ ಬಿಟ್ಟು, ಮುಖ್ಯವಾಗಿ ತಾನು ಚೆನ್ನಾಗಿರಬೇಕು, ತಾನೊಬ್ಬನೇ ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥವನ್ನು ಬಿಟ್ಟು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ಆ ಚಳವಳಿಕಾರರ ನಡುವೆ ಇವನು ಕೂಡ ಹೊರಟು ಹೋಗ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.